ಭೂರಹಿತ ಕೃಷಿ ಕಾರ್ಮಿಕ ವಿಮುಕ್ತ ದೇವದಾಸಿ ಮಹಿಳೆಯರಿಗೆ ಜಮೀನು ಕೊಡಲು ಮುಂದೆ ಬಂದಿರುವ ಭೂ ಮಾಲೀಕರ ಜಮೀನುಗಳಿಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ 18-19 ಸಾಲಿನ ಆಯವ್ಯಯದ ಘೋಷಣೆಯಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗುರುತಿಸಲ್ಪಟ್ಟ ಭೂರಹಿತ ಕೃಷಿ ಕಾರ್ಮಿಕ ವಿಮುಕ್ತ ದೇವದಾಸಿ ಮಹಿಳೆಯರ ಸಬಲೀಕರಣಕ್ಕಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂ ಒಡೆತನದ ಯೋಜನೆಯ ಅಡಿಯಲ್ಲಿ ಜಮೀನು ಖರೀದಿ ಮಾಡಿ ಭೂರಹಿತ ಕೃಷಿ ಕಾರ್ಮಿಕ ದೇವದಾಸಿ ಮಹಿಳೆಯರಿಗೆ ಒದಗಿಸುವಂತೆ ಸರ್ಕಾರದಿಂದ ಆದೇಶಿಸಲಾಗಿದೆ. ಹಾಗಾಗಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಜಮೀನು ಕೊಡಲು ಭೂ ಮಾಲೀಕರು ಮುಂದೆ ಬಂದಿದ್ದಾರೆ. ಭೂ ಮಾಲೀಕರ ಜಮೀನುಗಳಿಗೆ ದರ ನಿಗದಿ ಮಾಡಿ ಮಂಜೂರಾತಿಗೆ ಕಳಿಸಿಕೊಟ್ಟು ವಿಮುಕ್ತ ದೇವದಾಸಿ ಮಹಿಳೆಯರಿಗೆ ಜಮೀನು ಒದಗಿಸುವಂತೆ ಮನವಿ ಸಲ್ಲಿಸಲಾಯಿತು. ಭೂ ಒಡೆತನ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಭೂಮಿ ಕೊಡಬೇಕನ್ನುವಂಥದ್ದು ಸರ್ಕಾರದ ಒಂದು ಆದೇಶ ಮತ್ತು ಸರ್ಕಾರದ ಇಚ್ಛಾಸಕ್ತಿ ಇದೆ. ಅದರ ಭಾಗವಾಗಿ 2017-18 ಸರ್ಕಾರ, ಕರ್ನಾಟಕ ಸರ್ಕಾರ 10 ಜಿಲ್ಲೆಗಳಲ್ಲಿ ತಲಾ 25 ಜನ ದೇವದಾಸಿ ಮಹಿಳೆಯರಿಗೆ ಭೂಮಿ ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತ್ತು. ಅದರ ಪ್ರಕಾರ ಈ 3-4 ವರ್ಷಗಳಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ, ಕೊಪ್ಪಳದಲ್ಲಿ ಒಂದು 23 ಜನಕ್ಕೆ ಬಿಟ್ಟರೆ ಉಳಿದ ಯಾವ ಜಿಲ್ಲೆಗಳಲ್ಲಿ ಸಹ ಆ ಟಾರ್ಗೆಟನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಆಗಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಸಿನ್ನೂರು ತಾಲೂಕಿನ 2 ಹಳ್ಳಿಯ ಜನ ಸಂಬಂಧಿಸಿದ ಭೂ ಮಾಲೀಕರನ್ನು ಹುಡುಕೊಂಡು ಬಂದು ಭೂಮಿಗಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಅವರು ಅಲದಿದ್ದಾರೆ, ಆದರೆ ಭೂಮಿ ಕೊಟ್ಟಿಲ್ಲ. ಭೂಮಿ ಕೊಡಬೇಕಾದರೆ ಜಿಲ್ಲಾಧಿಕಾರಿಗಳು ದರ ನಿಗದಿಯನ್ನು ಸಭೆಯನ್ನು ನಡೆಸಿ ದರ ನಿಗದಿ ಮಾಡಿ. ಈ ಸಂದರ್ಭದಲ್ಲಿ ವೇದಿಕೆಯ MR ಬೇರಿ, ದುರ್ಗಮ್ಮ ಜಾಲಿಹಾಳ್, ಸರಸ್ವತಿ ರೌಡಕುಂದ, ಆಯಮ್ಮ, ಹನುಮಂತಿ, ಶೇಖಮ್ಮ ಸೇರಿದಂತೆ ಇತರರು ಇದ್ದರು.